ಒಂದು ಕೆಜಿಗೆ ಇಷ್ಟ ಆಗುತ್ತೆ, 20-25 ಮಾಡ್ಬೋದು. ನಾವು ದೊಡ್ಡ ದೊಡ್ಡ ಉಂಡೆ ಮಾಡಿದ್ದೀವಿ. ನಾವು ಈ ಮಸಾಲೆ ಜೊತೆ ಮಿಕ್ಸಿಗೆ ಹಾಕ್ಕೊಂಡಾಗ ತುಂಬ ನುಣ್ಣಗಾಗ್ಬಿಡುತ್ತೆ ಅದು, ಅದು ಕೈಮ ಥರ ಇರಲ್ಲ. ಯಾವಾಗಲೂ ಕೈಮ ಈ ಥರ ನೋಡಿ, ತರಿ ತರಿಯಾಗಿರ್ಬೇಕು. ಇಲ್ಲಿ ಉಂಡೆ ನೋಡಿ, ಇವಾಗಿದೆ ಉಂಡೆ ಯಾವಾಗಲೂ ಅಷ್ಟೇ ನೋಡಿ, ಈ ಥರ ಬಿರುಕು ಬಿಡಬೇಕು. ಅದು ಕಡಲೆ ಕಮ್ಮಿ ಇದೆ ಅಂತ ನೋಡಿ. ನಮ್ಮದ್ರಲ್ಲಿ ಉಂಡೆಯಲ್ಲಿ ಮಸಾಲೆ ಹಾಕಿದ್ದೀವಿ. ಉಂಡೆಯಲ್ಲೂ ಖಾರ ಇರುತ್ತೆ, ಸಾಂಬಾರಲ್ಲೂ ಖಾರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಮಟನ್ನು ತೊಗೊಂಡ್ರೆ ಮಟನ್ ತಿನ್ನೋ ಥರ ಇರಬೇಕು, ಉರುಗಡಲೆ ತಿನ್ನೋ ಥರ ಇರಬಾರ್ದು. ಈಗ ನೋಡಿ ಮಟನ್ ಹೆಂಗೆ ಕಾಣಿಸ್ತಾ ಇದೆ, ಇದು ಅದೇ ಥರ ಬರಬೇಕು. ನಮಸ್ಕಾರ, ನನ್ನ ಹೆಸರು ಮಾದೇವಮ್ಮ ಅಂತ. ನಮ್ಮದು ಮೇಘನ ಮೆಸ್, ಎಲ್ಲರೂ ಕರೆಯೋದು ಆಂಟಿ ಮೆಸ್ ಅಂತ. ನಮ್ಮ ಹೋಟ್ಲ್ ಇರೋದು ಕರಗಪ್ಪ ಗಾರ್ಡನ್, ಫಸ್ಟ್ ಕ್ರಾಸ್ ಮಿಷಿನ್ ರೋಡ್. ನಮ್ಮ ಹೋಟ್ಲಲ್ಲಿ ಕೈಮಾ ಸಾಂಬಾರ್ ಅಂದರೆ ತುಂಬ ಫೇಮಸ್ಸು. ಇವತ್ತು 1 ಕೆಜಿಯಲ್ಲಿ ಕೈಮಾ ಉಂಡೆ ಸಾಂಬಾರ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ಕೈಮಾ ಉಂಡೆ ಒಡೆದೋಗ್ಬಿಡುತ್ತೆ ಅಂತ, ಅದು ಯಾವ ಥರ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನೋಡಿ. 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು. ಇಂದಿನ ಕಾರ್ಯಕ್ರಮದ ಸ್ಪಾನ್ಸರ್ ರವಿ ಮಸಾಲಾ. ಈಗ ನೋಡಿ 1 ಕೆಜಿ ಕೈಮಾ ತಗೊಂಡಿದ್ದೀನಿ. ಅದರಲ್ಲಿ ಬಂದಿರೋ ಅಂತ ಕೊಬ್ಬು ಮೂಳೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಹಿಂಗ್ ಮಾಡೋದು ಅಂತ ತೋರಿಸ್ತೀನಿ. 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈಗ ನೋಡಿ ಮೂಳೆ ಎಲ್ಲ ಇದೆಯಲ್ಲ, ಇದು ಇದ್ರನ್ನೆಲ್ಲ ಹಾಕ್ತೀನಿ. ಇದು ಎಣ್ಣೆ ಹಾಕಿ ಅದು ಕೈಮದಲ್ಲಿ ಬಂದಿರೋ ಅಂತ ಮೂಳೆ ಕೊಬ್ಬು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಇದು ಸಿಡಿಯುತ್ತೆ ಅಂತ ಪ್ಲೇಟ್ ಮುಚ್ಚಿದ್ದೀನಿ. ಇದು ಮೂಳೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. 1 ಕೆಜಿ ಕೈಮಾ ಉಂಡೆಗೆ 1 ಚಿಕ್ಕ ಉಪ್ಪು ತೆಂಗಿನಕಾಯಿ, 1/2 ಚಿಕ್ಕ ಉಪ್ಪು, 2 ಸ್ಪೂನು ಧನಿಯಾ ಪುಡಿ, ಆಮೇಲೆ 10-15 ಒಣಗಿದ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, 8-10 ಲವಂಗ, 1 ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ, ಬೇಬಿ ಗೋಡಂಬಿ 1/2 ಸ್ಪೂನು, ಗಸಗಸೆ ಹಾಕ್ಬೋದು ಅದಿಲ್ಲ ಅಂದರೆ ಬೇಬಿ ಗೋಡಂಬಿ, 1/2 ಸ್ಪೂನು ಅರಶಿನದ ಪುಡಿ, 1 ದಪ್ಪದು ಈರುಳ್ಳಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಆನಿಯನ್ನು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ 2 ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. 1 ಈರುಳ್ಳಿ, 10-15 ಒಣಗಿದ ಮೆಣಸಿನ್ಕಾಯಿ, ಈಗ 1 ಕೆಜಿ ಕೈಮಾಗೆ 100 ಗ್ರಾಮು ಉರುಗಡಲೆ, 10 ಹಸಿಮೆಣಸಿನ್ಕಾಯಿ, 1/2 ಸ್ಪೂನು ಅರಶಿನದ ಪುಡಿ, 2 ಮೊಟ್ಟೆ, ಅದು ಎಲ್ಲೋ ತೆಗೆದ್ಬಿಟ್ಟು ವೈಟ್ ಮಾತ್ರ ಹಾಕ್ತೀವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಸಾಲೆ ರುಬ್ಬಿರ್ತೀವಲ್ಲ ಅದರಲ್ಲಿ 1 ಸ್ಪೂನ್ ಮಸಾಲೆ ಎತ್ಕೊಂಡು ಇದನ್ನೆಲ್ಲ ಅದರಲ್ಲಿ ಹಾಕಿ ರುಬ್ಕೊಳ್ತೀವಿ. 100 ಗ್ರಾಮ್ ಉರುಗಡಲೆ ಹಾಕ್ತಾಯಿದ್ದೆ, ಅದ್ರ ಜೊತೆ 1 ಸ್ಪೂನು ಕಲ್ಲುಪ್ಪು, ಅರ್ಧ ಉಪ್ಪು ತೆಂಗಿನಕಾಯಿ ಹಾಕ್ತಾಯಿದ್ದೆ, ನೆಕ್ಸ್ಟು ಶುಂಠಿ ಹಾಕ್ತಾಯಿದ್ದೀವಿ, ಸ್ವಲ್ಪ ಬೆಳ್ಳುಳ್ಳಿ 1 ಗಡ್ಡೆ ಅಷ್ಟು ಹಾಕ್ತೀವಿ, ಮತ್ತು 4-5 ಲವಂಗ, 1-4 ಪೀಸ್ ಚಕ್ಕೆ, 1/2 ಸ್ಪೂನು ಬೇಬಿ ಗೋಡಂಬಿ, 1/2 ಸ್ಪೂನು ಅರಶಿನದ ಪುಡಿ. ಇದನ್ನು ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದನ್ನು ಜಾರಲ್ಲಿ ಹಾಕ್ತಾಯಿದ್ದೀವಿ. ಧನಿಯಾ ಪೌಡರ್ 2-2.5 ಧನಿಯಾ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀವಿ. ಈಗ ಇದಾಗಿದೆಯಲ್ಲ, ಇದರಲ್ಲಿ ನೋಡಿ 1 ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಳ್ತೀವಿ. ಮಸಾಲೆ ನೈಸಾಗಿದೆ. ಈಗ 1 ಟೊಮೆಟೊ ಹಾಕಿ ರುಬ್ತಾ ಇದ್ದೀನಿ. ಆಗಿದೆ ಇದರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮಸಾಲೆಗೆ, ಸಾಂಬಾರ್ ಬೇಕಲ್ವಾ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, 1 8-10
ಇದು ಉಂಡೆಗೆ, ಅದು ಸಾಂಬಾರ್ಗೆ ಹಾಕಿ. ಇದು ಉಂಡೆಗೆ ಒಂದು ಸ್ಪೂನು ರುಬ್ಬಿರೋಂಥ ಮಸಾಲೆ, ರುಬ್ಬಿರೋಂಥ ಮಸಾಲೆ. ಇದಕ್ಕೆ ಎರಡು ಮೊಟ್ಟೆ, ಎಲ್ಲೋ ಹಾಕಲ್ಲ, ಎಲ್ಲೋ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲೋ ಹಾಕಲ್ಲ, ವೈಟ್ ಮಾತ್ರ ಹಾಕೋದು ಅಷ್ಟೇ ನಾನು. ಈಗ ನೋಡಿ ಅದು ಮೊಟ್ಟೆ ಇದೆಯಲ್ಲ, ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆ ನೋಡಿ ನುಣ್ಣಗಾಗಿದೆ, ಇದರಲ್ಲಿ ಹಾಕ್ಕೊಳ್ತೀವಿ. ಇದು ಉಂಡೆಗೆ ಸ್ವಲ್ಪ ಅರಿಶಿನ ಪುಡಿ ಕಮ್ಮಿ ಇದೆ, ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀರು ಹಾಕ್ಬಾರ್ದು, ನೀರು ಹಾಕಿದ್ರೆ ಉಂಡೆ ಒಡ್ಕೊಳ್ಳುತ್ತೆ. ಇದು ಇದಕ್ಕೆ ಕೈಮಾ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಒಂದು ಕೆ ಜಿ ಕೈಮಾ, ನೀರೇ ಹಾಕಿಲ್ಲ ಸ್ವಲ್ಪ ಕೂಡ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕೀಗ. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಇದೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಎರಡು ಮೊಟ್ಟೆ ಹಾಕಿ ಕಲಸ್ಕೊಳ್ತಾರೆ, ಅದೇನಾಗುತ್ತೆ ಮತ್ತು ತೆಳ್ಳಗಾದಾಗ ಸ್ವಲ್ಪ ಕರಳೆ ಹಾಕ್ಕೊಳ್ತಾರೆ, ಉರುಗಡಲೆ, ಅದು ಚೆನ್ನಾಗಿರಲ್ಲ, ಟೇಸ್ಟ್ ಬರಲ್ಲ. ಉರುಗಡಲೆ ಯಾವಾಗಲೂ ಕಮ್ಮಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಎರಡೇ ಸಾಕು, ಜಾಸ್ತಿ ಹಾಕ್ಬಾರ್ದು. ಅದು ಎಲ್ಲೋ ತೆಗೆದು ಬಿಡಬೇಕು. ಈಗ ಇದಾಗಿದೆ, ಈಗ ಸ್ವಲ್ಪ ಇದನ್ನ ಗ್ರೈಂಡರ್ ಮಾಡ್ಕೊಳ್ಳೋಣ. ಜಾಸ್ತಿ ಇರಬಾರ್ದು, ಸ್ವಲ್ಪ ಒಂದು ಎರಡು ರೌಂಡ್ ಅಷ್ಟೇ ನೋಡಿ, ಮಿಕ್ಸ್ ಆಗಬೇಕಷ್ಟೇ. ಅದು ಕೈಮಾ ಅದ್ರ ಜೊತೆ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನೀರು ಸ್ವಲ್ಪನೂ ಹಾಕಲ್ಲ, ಇಷ್ಟೇ ಇದು. ಹೌದು, ಈ ಥರ ತಿಕ್ನೆಸ್ ಇರಬೇಕು, ಇಲ್ಲ ಅಂದರೆ ಉಂಡೆ ಒಡೆದೋಗುತ್ತೆ. ತುಂಬ ತೆಳ್ಳಗಿದ್ರೂ ಉಂಡೆ ಒಡ್ಕೊಂಡ್ಬಿಡುತ್ತೆ. ಈ ಥರ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಹೋಟ್ಲಿಗೆ ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಮಸಾಲೆ ಐಟಮ್ಗಳೆಲ್ಲ ಜಾಸ್ತಿ ಹಾಕ್ತೀವಿ, ಇನ್ನೂ ಸ್ವಲ್ಪ ಖಾರ ಹಾಕ್ತೀವಿ ಜಾಸ್ತಿ ಬೇಕು ಅಂದರೆ. ಮನೆಗೆ ಮಾಡೋದ್ರಿಂದ ನಾವು 4-5 ಜನ ಇದ್ದೀವಿ, ಇದು 5 ಜನಕ್ಕೆ ನಮಗೆ ಕರೆಕ್ಟಾಗಿದೆ. ಈಗ ರುಬ್ಕೊಂಡಿರೋಂಥ ಮಸಾಲೆ ಇದರಲ್ಲಿ ಹಾಕ್ತಾ ಇದ್ದೀನಿ. ಉಂಡೆ ಮುಳುಗೋ ಅಷ್ಟು ನೀರು ಬೇಕು ಸಾಂಬಾರಲ್ಲಿ, ಹಾಗಾಗಿ ನೀರು ಹಾಕ್ತಿದ್ದೀನಿ. ಅದಕ್ಕೆ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಈಗ ಅದು ಚೆನ್ನಾಗಿ ಮಳಬೇಕು, ಆಮೇಲೆ ಉಂಡೆ ಬಿಡೋದು. ಅಷ್ಟರಲ್ಲೇ ಉಂಡೆ ಮಾಡಿ ಇಟ್ಕೊಳ್ಳೋಣ. ಇದನ್ನು ಈಗ ಉಂಡೆ ಮಾಡ್ಕೊಳ್ತೀವಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ಮೆತ್ತಗೂ ಇರಬಾರ್ದು, ಇಷ್ಟು ಮೀಡಿಯಮ್ಮಾಗಿ ಇರಬೇಕು ಈ ಥರ. ನೋಡಿ, ಈಗ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿದ್ರೇನು ತೆಳ್ಳಗಾಗಿ ಉಂಡೆ ಒಡ್ಕೊಳ್ಬಿಡುತ್ತೆ, ಕಮ್ಮಿ ನೀರು ಹಾಕಿದ್ರೆ ಉಂಡೆ ತುಂಬ ಗಟ್ಟಿ ಬರುತ್ತೆ. ಹಂಗಾಗಿ ಅದಕ್ಕೆ ಎಷ್ಟು ಬೇಕಷ್ಟು ಮೀಡಿಯಮ್ಮಾಗಿ ಕ್ಲೀನಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಮ್ಮ ಹೋಟ್ಲಲ್ಲಿ ಕೈಮಾ ಉಂಡೆ ತುಂಬ ಇಷ್ಟಪಡ್ತಾರೆ. ಕೈಮಾ ಸಾಂಬಾರು ಒಂದು ಪ್ಲೇಟ್ಗೆ 4 ಉಂಡೆ ಕೊಡ್ತೀವಿ, ಆಗಬೇಕಾದ್ರೆ 2 ಉಂಡೆ ಕೊಡ್ತೀವಿ. ಅದು 100, ಅದು 200, ಯಾವ್ದು ಬೇಕಾದರೂ ತೊಗೊಳ್ಬೋದು. ಇಲ್ಲ ಇಲ್ಲೆಲ್ಲ ಅಷ್ಟೇ, ಅಂದರೆ ನಾವು ಯಾವುದೇ ಕಾರಣಕ್ಕೂ ಮಿಷಿನಲ್ಲಿ ಹೊಡೆಯೋ ಕೈಮಾ ತೊಗೊಳ್ಳಲ್ಲ. ನಾವು ಈ ಮಸಾಲೆ ಜೊತೆ ಮಿಕ್ಸಿಗೆ ಹಾಕ್ಕೊಂಡಾಗ ತುಂಬ ನುಣ್ಣಗಾಗ್ಬಿಡುತ್ತೆ, ಅದು ಕೈಮಾ ಥರ ಇರಲ್ಲ. ಯಾವಾಗಲೂ ಕೈಮಾ ಈ ಥರ ನೋಡಿ ತರಿ ತರಿಯಾಗಿರ್ಬೇಕು. ಇಲ್ಲಿ ಉಂಡೆ ನೋಡಿ ಇವಾಗಿದೆ, ಈ ಥರ ತರಿ ತರಿಯಾಗಿರಬೇಕು. ತೊಡೆ ಮಾಂಸ ಇರುತ್ತೆ, ಅದು ಕೈಮಾಗೆ ಒಡೆಸ್ಕೊಳ್ಬೇಕು. ಅದು ಸ್ವಲ್ಪ ಗಟ್ಟಿ ಬರುತ್ತೆ ತೊಡೆದು, ಲೈನು ತೊಗೊಂಡ್ರೆ ಅದ್ರ ಜೊತೆ ಕೊಬ್ಬು ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಈಗ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ, ಹ್ಞೂ ಹೋಟ್ಲು ಮಾಡಬೇಕು, ಮಾಡ್ಬೋದಾ ಅಂತ. ಮಾಡ್ಬೋದು, ಅದೇನು ಕಷ್ಟ ಏನಿಲ್ಲ ಮಾಡೋದು, ಅದೇ ಮನಸ್ಸಿಗೆ ಮಾಡಬೇಕಷ್ಟೇ. ನಾನು ಕಷ್ಟ ಇರುತ್ತೆ, ಕಷ್ಟ ಅನ್ಕೊಬಾರ್ದು, ಸುಖ ಅಂದ್ಕೊಂಡೇ ಮಾಡಬೇಕು, ಅವಾಗೆಲ್ಲ ಕರೆಕ್ಟಾಗಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಏನಿದಕ್ಕೆ ಸಣ್ಣದಾಗಿ ಮಾಡಿದ್ರೆ ಏನು ಜಾಸ್ತಿ ಆಗೋಲ್ಲ, ದೊಡ್ಡದಾಗಿ ಮಾಡಿದ್ರೆ ಆಗುತ್ತೆ. ನಾವು ಶುರು ಮಾಡೋವಾಗ ಹೇಳಬೇಕಂದ್ರೆ 1,000 ರೂಪಾಯಲ್ಲಿ ಶುರು ಮಾಡಿದ್ವಿ ನಾವು 30 ವರ್ಷದ ಹಿಂದೆ. ಸಣ್ಣದಾಗಿ ಮಾಡಬೇಕು ಅಂದರೆ 50,000 ಮಾಡ್ಕೊಳ್ಬೋದು. ತುಂಬ ಒಂದು 30 ಜನ 40 ಜನ 50 ಜನಕ್ಕೆ ಮಾಡ್ತೀವಿ ಅಂದರೆ ಪ್ರತಿಯೊಂದು ಸಾಮಾನು ಹೊರಗಡೆಯಿಂದ ತಂದು ಮಾಡಬೇಕು ಅಂದರೆ 1-2 ಲಕ್ಷದವರೆಗೂ ಇನ್ವೆಸ್ಟ್ ಮಾಡಬೇಕು. ಇದು 1 ಕೆಜಿಗೆ ಇಷ್ಟಾಗುತ್ತೆ, 20-25 ಮಾಡ್ಬೋದು. ನಾವು ದೊಡ್ಡ ದೊಡ್ಡ ಉಂಡೆ ಮಾಡಿದ್ದೀವಿ, ನೀವು ಬೇಕಿದ್ರೆ ಚಿಕ್ಕದು ಮಾಡ್ಕೊಳ್ಬೋದು ಮನೆಯಲ್ಲಿ. ಈಗ ಮಸಾಲೆ ಕುದೀತಾ ಇದೆ, ಉಂಡೆ ಅದರಲ್ಲಿ ಹಾಕ್ತೀನಿ ನಾನು.
ಈ ಥರ ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉಂಡೆ ಒಡೆಯಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮಸಾಲೆ ಜಾಸ್ತಿ ಇಟ್ಕೊಳ್ಬೋದು. ಉಂಡೆ ಯಾವಾಗಲೂ ಅಷ್ಟೇ ನೋಡಿ, ಈ ಥರ ಬಿರುಕು ಬಿಡಬೇಕು. ಅದು ಕಡಲೆ ಕಮ್ಮಿ ಇದೆ ಅಂತ, ಅದು ಏನು ಬಿರುಕು ಬಿಡಿದ್ರೇ ಉಂಡೆ ಹಂಗೆ ಇತ್ತು ಅಂದರೆ ಕಡಲೆ ಜಾಸ್ತಿ ಆಗಿದೆ ಅಂತ. ಕೆಲವರು ಮಸಾಲೆ ಐಟಮ್ಗಳೆಲ್ಲ ಜಾಸ್ತಿ ಹಾಕ್ಬಿಡ್ತಾರೆ, ಹಂಗಾಗಿ ಅದು ಚೆನ್ನಾಗಿರಲ್ಲ. ಒಂದು ಕೆಜಿಗೆ ಒಂದು ಈರುಳ್ಳಿ, ಒಂದೇ ಟೊಮೊಟೊ ಹಾಕಬೇಕು. ದಪ್ಪದು ಒಂದು ಟೊಮೊಟೊ, ಒಂದು ಈರುಳ್ಳಿ ಹಾಕಿದ್ರೆ ಮಸಾಲೆ ಐಟಮ್ ಸ್ವಲ್ಪ ಕಮ್ಮಿ ಇಟ್ಟರೆ ಟೇಸ್ಟ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಹಾಂ, ಸಿಮ್ಮಲ್ಲಿ ಸ್ವಲ್ಪ ಒಂದು 2 ನಿಮಿಷ ಸಾಕು, ಜಾಸ್ತಿ ಏನು ಬೇಡ. ಈಗ 2 ನಿಮಿಷ ಆಗಿದೆ, ಈಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಉಂಡೆ ಎಲ್ಲೂ ಒಡ್ಕೊಂಡಿಲ್ಲ, ಈ ಥರ ಬಿರುಕು ಬಿಟ್ಟಿದೆ. ಈ ಥರ ಕಡಲೆ ಯಾವಾಗ ಕಮ್ಮಿ ಆಗ್ತೀವಿ ಈ ಥರ ಬಿರುಕು ಬಿಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಾಗಿದೆ, ಕ್ಲೋಸ್ ಮಾಡ್ತಾ ಇದ್ದೀನಿ. 20 ನಿಮಿಷ ಆಗಿದೆ, ಈಗ ರೆಡಿ ಇದೆ ಕೈಮಾ ಸಾಂಬಾರು. ನೋಡಿ, ಉಂಡೆ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ, ಒಂಚೂರು ಒಡ್ಕೊಂಡಿಲ್ಲ. ಉಂಡೆ ಉರುಗಳ್ಳೆ ಜಾಸ್ತಿ ಹಾಕಿದ್ರೆ ಸೇಪ್ ಬರುತ್ತೆ, ಟೇಸ್ಟ್ ಬರಲ್ಲ. ಈ ಥರ ನೋಡಿ ಬಿರುಕು ಬಿಡಬೇಕು ಉಂಡೆ, ಅವಾಗಲೇ ಚೆನ್ನಾಗಿರೋದು. ನಮ್ಮ ಹೋಟ್ನಲ್ಲಿ ಫೇಮಸ್ ಆಗಿರೋ ಕೈಮಾ ಉಂಡೆ ಸಾಂಬಾರ್ ರೆಡಿ ಇದೆ. ಈಗ ಒಲೆ ಆಫ್ ಮಾಡ್ತೀನಿ. ನೋಡಿ, ನಮ್ಮ ಹೋಟ್ಲು ಫೇಮಸ್ ಕೈಮಾ ಉಂಡೆ ರೆಡಿ ಆಗಿದೆ. ನೋಡಿ ಹೆಂಗಿದೆ ಕೈಮಾ ಉಂಡೆ, ಈ ಥರ ಉಂಡೆ ಬಿರುಕಾಗಿರಬೇಕು. ನೋಡಿ, ನಮ್ಮಿರಲ್ಲಿ ಉಂಡೆಯಲ್ಲಿ ಮಸಾಲೆ ಹಾಕಿದ್ದೀವಿ, ಉಂಡೆಯಲ್ಲೂ ಖಾರ ಇರುತ್ತೆ, ಸಾಂಬಾರಲ್ಲೂ ಖಾರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಟನ್ ತೊಗೊಂಡ್ರೆ ಮಟನ್ ತಿನ್ನೋ ಥರ ಇರಬೇಕು, ಉರುಗಡಲೆ ತಿನ್ನೋ ಥರ ಇರಬಾರ್ದು. ಈಗ ನೋಡಿ ಮಟನ್ ಹೆಂಗೆ ಕಾಣಿಸ್ತಾ ಇದೆ, ಇದು ಅದೇ ಥರ ಬರಬೇಕು. ಕೈಮಾ ಉಂಡೆ ನಿಮ್ಗೆ ಇಷ್ಟ ಆಯ್ತಲ್ವಾ, ಇದೇ ಥರ ಮನೇಲಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. 50 ವರ್ಷ ಹಳೆಯ ಸೀಕ್ರೆಟ್ ರವಿ ಸಾಂಬಾರ್ ಪುಡಿ, ಅಸಲಿ ಸಾಂಪ್ರದಾಯಿಕ ರುಚಿ ನೀಡುವ ಅಪ್ಪಟ ಕರ್ನಾಟಕದ ಸಾಂಬಾರ್ಗಾಗಿ ರವಿ ಸಾಂಬಾರ್ ಪುಡಿ. ಇವರೇ ನಮ್ಮ ಕರ್ನಾಟಕದ ಹೆಮ್ಮೆ.